ಹಲೋ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೋಕ ಚಾನಲ್ಗೆ ಮತ್ತೊಮ್ಮೆ ಎಲ್ಲ ರೈತರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯ ಸರ್ಕಾರದಿಂದ ರೈತರ ಪ್ಯಾಕೇಜಿನ ಕುರಿತು ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಎಲ್ಲ ಒಂದು ರೈತರಿಗೆ ನಿಮ್ಮ ಹತ್ತಿರ ಬ್ಯಾಂಕ್ ಖಾತೆ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನಲ್ಗೆ ಹಾಗೂ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಫ್ರೆಂಡ್ಸ್ ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಗೆಳೆಯರೆ ನಮ್ಮ ಯಡಿಯೂರಪ್ಪನವರು ಕರ್ನಾಟಕದ ಒಂದು ಲಾಕ್ಡೌನನ್ನು ಮತ್ತೆ ಹದಿನೈದು ದಿನಗಳ ಕಾಲ ವಿಸ್ತರಣೆ ಮಾಡಿದ್ದಾರೆ ಇದೇ ಒಂದು ವಿಸ್ತರಣೆ ಬೆನ್ನಲ್ಲೇ ಎಲ್ಲ ಒಂದು ವರ್ಗದವರಿಗೆ ಪ್ಯಾಕೇಜ್ ಅನ್ನು ಕೂಡ ಘೋಷಣೆ ಮಾಡಿದ್ದು ಈ ಒಂದು ಪ್ಯಾಕೇಜ್ ಒಟ್ಟು ಬೆಲೆ ಒಂದು ಸಾವಿರದ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಆಗಿದೆ ಗೆಳೆಯರೆ ಇನ್ನು ಈ ಒಂದು ಪ್ಯಾಕೇಜಿನಲ್ಲಿ ಎಲ್ಲ ಒಂದು ಬಡ ಕೂಲಿ ಕಾರ್ಮಿಕರು ರಸ್ತೆಯ ಬೀದಿ ಬದಿಯಲ್ಲಿ ವ್ಯಾಪಾರವನ್ನ ಮಾಡುವರಾಗಿರ್ಬೋದು ರೈತರಾಗಿರ್ಬೋದು ಮತ್ತು ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಎಲ್ಲರಿಗೂ ಕೂಡ ಈ ಒಂದು ಪ್ಯಾಕೇಜ್ ಒಂದು ಹಣ ಶೀಘ್ರವೇ ಕೈ ಸೇರಲಿದೆ ಇದೇ ಒಂದು ಪ್ಯಾಕೇಜಿನ ಕುರಿತು ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಈ ಒಂದು ಹಣವನ್ನು ರೈತರಿಗೆ ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಆದರೆ ಯಾವ ರೈತರಿಗೆ ಬಿಡುಗಡೆ ಮಾಡ್ತಾರೆ ಯಾವ ಒಂದು ಬೆಳೆಗಳಿಗೆ ಬಿಡುಗಡೆ ಮಾಡ್ತಾರೆ ಈ ಒಂದು ವಿಡದಲ್ಲಿ ನೋಡೋಣ ಫ್ರೆಂಡ್ಸ್ ಗೆಳೆಯರೆ ಈ ಒಂದು ಹಣವನ್ನ ಇದೇ ಒಂದು ಲಾಕ್ಡೌನ್ ಅವಧಿಯಲ್ಲಿ ತೀವ್ರತರವಾಗಿ ತರವಾಗಿ ಬೆಳೆಗೆ ಮಾತ್ರವೇ ಹಣ ಸಿಗಲಿದೆ ಹೌದು ಫ್ರೆಂಡ್ಸ್ ಇನ್ನು ಅಷ್ಟಲ್ಲಿದೆ ರೈತರು ಈ ಒಂದು ಬೆಳೆ ಪರಿಹಾರವನ್ನ ಪಡ್ಕೋಬೇಕಂದ್ರೆ ತಮ್ಮ ಒಂದು ಬೆಳೆ ಸಮೀಕ್ಷೆಯಲ್ಲಿ ದಾಖಲಾದ ರೈತರಿಗೆ ಮಾತ್ರವೇ ಈ ಒಂದು ಹಣ ಸಿಗಲಿದೆ ಹೌದು ಫ್ರೆಂಡ್ಸ್ ಪರಿಹಾರ ವಿತರಣೆಗೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದು ಬೆಳೆ ಸಮೀಕ್ಷೆಯಲ್ಲಿ ದಾಖಲಾದ ರೈತರಿಗೆ ಅಷ್ಟೇ ಪರಿಹಾರ ನೀಡಲು ಆದೇಶವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಟಾವಿಗೆ ಬಂದಿರುವ ಫಸಲನ್ನು ಮಾತ್ರವೇ ಇದರಲ್ಲಿ ಪರಿಗಣನೆ ಮಾಡಲಾಗುತ್ತೆ ಹೌದು ಗಳೂ ಹಳೆಯ ಒಂದು ಬೆಳೆಗಳಿದ್ರೆ ಜನವರಿ ಆಗಿರಬಹುದು ಅಥವಾ ಫೆಬ್ರವರಿಯಲ್ಲಿ ನಿಮ್ಮ ಬೆಳೆಗಳಿದ್ದು ಅವು ಹಾಳಾಗಿದ್ದರೆ ಅದರ ಒಂದು ಹಣ ಸಿಗೋದಿಲ್ಲ ಕೇವಲ ಏಪ್ರಿಲ್ ಮತ್ತು ಮೇ ತಿಂಗಳಿಗೆ ಮಾತ್ರ ಸೀಮಿತವಾಗುವಂತೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಒಂದು ಬೆಳೆಗಳಿಗೆ ಮಾತ್ರವೇ ಪರಿಹಾರವನ್ನು ಇವಾಗ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದಾರೆ ಫ್ರೆಂಡ್ಸ್ ನೀವು ಒಂದು ಸೆಕೆಂಡ್ ಈ ಒಂದು ಸ್ಕ್ರೀನ್ ನೋಡಿ ಇದರಲ್ಲಿ ಯಾವ ಒಂದು ಬೆಳೆಗಳು ಯಾವ ತರಕಾರಿಗಳು ಕೂಡ ಎಲ್ಲವನ್ನು ಕೊಟ್ಟಿದ್ದೇನೆ ತರಕಾರಿಗಳನ್ನು ಬೆಳೆದಿದ್ರೆ ಈರುಳ್ಳಿ ಟೊಮಾಟೊ ಮೆಣಸು ಸೇರಿದಂತೆ ಹಲವಾರು ಒಂದು ಬೆಳೆಗಳು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇನ್ನು ಈ ಒಂದು ಪರಿಹಾರಗಳು ಹಣ್ಣುಗಳಿಗೂ ಕೂಡ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಮಾವು ಸಪೋಟ ಅಂಜೂರ ಸೇರಿದಂತೆ ಹಲವಾರು ಒಂದು ಹಣ್ಣುಗಳ ಲಿಸ್ಟ್ ಅನ್ನು ನಮ್ಮ ರಾಜ್ಯ ಸರ್ಕಾರ ನೀಡಿದೆ ಗೆಳೆಯದು ಕೇವಲ ಏಪ್ರಿಲ್ ಮತ್ತು ಮೇ ತಿಂಗಳ ಒಂದು ಬೆಳೆಗಳಂತಲೇ ಹೇಳಬಹುದು ಏಪ್ರಿಲ್ನಲ್ಲಿ ನೀವೇನಾದರೂ ಬೆಳೆಗಳು ಬೆಳೆದಿದ್ದು ಮೇ ತಿಂಗಳವರೆಗೆ ಏನಾದರೂ ಅವು ಕಟಾವಿಗೆ ಬಂದಿದ್ರೆ ಅವು ಏನಾದರೂ ಈ ಒಂದು ಕೊರೋನಾದಿಂದ ನಾಶವಾಗಿದ್ರೆ ನಿಮಗೆ ಪರಿಹಾರದ ಹಣ ಸಿಗುತ್ತೆ ಪ್ರತಿಯೊಂದು ಹೆಕ್ಟರ್ಗೆ ಹತ್ತು ಸಾವಿರ ಒಂದು ಗರಿಷ್ಠ ಹಣವನ್ನು ರೈತರಿಗೆ ನೀಡಲಾಗುವುದು ಹೂ ಬೆಳೆದ ರೈತರಿಗೆ ಒಂದು ಹೆಕ್ಟರ್ ಹತ್ತು ಸಾವಿರ ತರಕಾರಿ ಸಾವಿರ ರೂಪಾಯಿಗಳನ್ನು ನೀವು ಗೆ ಪಡ್ಕೋಬಹುದು ಇದು ಶೀಘ್ರವೇ ಯಾವ ರೀತಿಯಾಗಿ ಇದಕ್ಕೆ ಅರ್ಜಿನ ಸಲ್ಲಿಸಬೇಕು ಆ ಒಂದು ಮಾಹಿತಿಯನ್ನು ಕೂಡ ನಿಮಗೆ ಕನ್ನಡ ಲೋಕದ ಮೂಲಕ ಮೊದಲು ತೆಗೆದುಕೊಂಡು ಬರ್ತೀನಿ ಫ್ರೆಂಡ್ಸ್ ಅದಕ್ಕೆ ನೀವು ನಮ್ಮ ಚಾನಲ್ಗೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಮನೆಯಲ್ಲಿ ಕುಳಿತು ಹಣ ಕೂಡ ಗಳಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ವಿಡಿಯೋನ ಈಗಲೇ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ